ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇದೊಂದು ದೊಡ್ಡ ನ್ಯೂಸು. IBPS ಕ್ಲರ್ಕ್ ಬ್ಯಾಂಕ್ ಹುದ್ದೆಗಳಲ್ಲಿ 7855 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ರೆ. ಇದೊಂದು ಪರಿಷ್ಕೃತ ಅಧಿಸೂಚನೆ ಸ್ನೇಹಿತರೆ. ಪರಿಷ್ಕೃತ ಅಂದ್ರೆ ರಿವೈಸ್ಡ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜುಲೈಲಿ ಕಾಲ್ ಮಾಡಿದ್ರು, ಬಟ್ ಜುಲೈಲಿ ಏನಾಯ್ತು ಅಂತಂದ್ರೆ ಕನ್ನಡದಲ್ಲಿ ಬರೆಯುವಂತ ಆಪ್ಷನ್ ಇರಲಿಲ್ಲ. ಹಾಗಾಗಿ ನಮ್ಮ ಒಂದು ಕೇಂದ್ರ ಸಚಿವಾಲಯದವರು ಇದನ್ನ ಸ್ಟಾಪ್ ಮಾಡಿಸಿದ್ರು. ಸೊ ಈಗ ಪುನಃ ರಿವೈಸ್ ಮಾಡಿದ್ರೆ ಕನ್ನಡದಲ್ಲಿ ನಿಮಗೆ ಬರೆಯತಕ್ಕಂತ ಅವಕಾಶ ಇದೆ. ಇಂಟರ್ವ್ಯೂ ಇರಲ್ಲ. ಸ್ಯಾಲ್ರಿ ನಿಮ್ಗೆ ಕ್ಲರ್ಕ್ ಅಲ್ಲಿ ಸ್ಟಾರ್ಟಿಂಗ್ 25,000 ರಿಂದ 26,000 ರೂಪಾಯಿ ಮಿನಿಮಮ್ ಸ್ಯಾಲ್ರಿ ನಿಮ್ಮ ಕೈಗೆ ಬರ್ತಕ್ಕಂಥದ್ದು. ಡೀಟೇಲ್ ಇದ್ರ ಬಗ್ಗೆ ಕೊಡ್ತೀನಿ, ಹೆಂಗೆ ಕ್ವಶನ್ ಪೇಪರ್ ಇರುತ್ತೆ, ಯಾವ ಯಾವ ಭಾಷೆಯಲ್ಲಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ 500ಕ್ಕಿಂತ ಹೆಚ್ಚು, ಕರ್ನಾಟಕದಲ್ಲೇ ಬೇಕು ಅಂದ್ರೆ 500ಕ್ಕಿಂತ ಹೆಚ್ಚು ಹುದ್ದೆಗಳು ಕರ್ನಾಟಕ ಒಂದರಲ್ಲೇ ಇದೆ ಸ್ನೇಹಿತರೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ತಾ ಬರ್ತೀನಿ, ಬನ್ನಿ. ಸಿ, ಇವಾಗ ಇವತ್ತಿನ ದಿನ, ಓಕೆ, ಇವತ್ತೆಷ್ಟನೇ ತಾರೀಕು ಇವತ್ತು? ಆಕ್ಚುಲಿ ಇದು ಜುಲೈಲೇ ಮಾಡಿದ್ರು, ಬಟ್ ಈಗ ರಿವೈಸ್ಡ್ ಆಗಿ ಮಾಡಿರತಕ್ಕಂಥದ್ದು. ಯಾಕಂತಂದ್ರೆ, ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ಕನ್ನಡದಲ್ಲಿ ಬರೆಯೋ ಆಪ್ಷನ್ ಇರಲಿಲ್ಲ. ಯೂಶಲಿ ಸರ್, IBPS RRB ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇದಕ್ ಮಾತ್ರ ಕನ್ನಡದಲ್ಲಿ ಬರೆಯಕ್ ಅವಕಾಶ ಕೊಟ್ಟಿದ್ರು. ಆದ್ರೆ ಈ IBPS ಕ್ಲರ್ಕ್ ಆಗಿರ್ಬೋದು, ಇದಕ್ಕೆ ಕೊಟ್ಟಿರ್ಲಿಲ್ಲ. ಮೊನ್ನೆ ಕೂಡ SBI ಕಾಲ ಇತ್ತು, ತುಂಬಾ ಜನ ಕಮೆಂಟ್ ಮಾಡಿದ್ರೆ ಕನ್ನಡದಲ್ಲಿ ಬರಿಬೋದಾ ಅಂತ. ಸರ್, SBI PO ಆಗಿರ್ಲಿ, IBPS PO ಆಗಿರ್ಲಿ, ಇದುವರೆಗೂ ಕನ್ನಡದಲ್ಲಿ ಬರೆಯಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಇದು ಆಲ್ ಓವರ್ ಇಂಡಿಯಾ ನಡೀತಕ್ಕಂತ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕೊಡ್ತಕ್ಕಂಥದ್ದು. ಈ ಕ್ಲರ್ಕ್ ಇದೆಯಲ್ಲ, ಇದು ಕರ್ನಾಟಕದಲ್ಲೇ ಅಪ್ಲೈ ಮಾಡಿದ್ರೆ ನಿಮ್ಗೆ ಕರ್ನಾಟಕದಲ್ಲೇ ಜಾಬ್ ಸಿಗುತ್ತೆ. ತಮಿಳ್ನಾಡಲ್ಲಿ ಅಪ್ಲೈ ಮಾಡಿದ್ರೆ ತಮಿಳ್ನಾಡಲ್ಲೇ ಜಾಬ್ ಸಿಗುತ್ತೆ. ಅಂದ್ರೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್. ಹಾಗಾಗಿ ಇಲ್ಲಿ ಕನ್ನಡದಲ್ಲಿ ಬರೆಯುವ ಅವಕಾಶ ಇರಲಿಲ್ಲ. ಆದ್ರೆ ಇವಾಗ ಕೇಂದ್ರ ಸರ್ಕಾರದ ಒಂದು ಒತ್ತಾಯ ಮತ್ತೆ ಬೇರೆ ಬೇರೆ ರಾಜ್ಯಗಳ ಒತ್ತಾಯದ ಮೇರೆಗೆ ಈಗ ಕರ್ನಾಟಕದಲ್ಲಿ ಕನ್ನಡವನ್ನು ಮತ್ತೆ ಕೊಂಕಣಿಯನ್ನು ಯೂಸ್ ಮಾಡಬಹುದು. ಬನ್ನಿ, ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ನೋಡಿ, 11th ಜುಲೈಯಲ್ಲಿ ನಮಗೆ ಇದು ಅನೌನ್ಸ್ ಆಗಿತ್ತು, ಬಟ್ ಇವಾಗ 6th ಇಂದ ರಿವೈಸ್ಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ನಾಳೆಯಿಂದ 7th ಇಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್. 27 ಅಕ್ಟೋಬರ್ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ನವೆಂಬರ್ ಡಿಸೆಂಬರ್ ಅಷ್ಟರಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ, ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ. ಜನವರಿ ಫೆಬ್ರವರಿಯಲ್ಲಿ ನಿಮ್ಗೆ ಮೇನ್ಸ್ ಇರುತ್ತೆ. ಏಪ್ರಿಲ್ ಅಷ್ಟರಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ. ಇಲ್ಲಿ ಇಂಟರ್ವ್ಯೂ ಇಲ್ಲ, ಓನ್ಲಿ ಮೇನ್ಸ್ ಮಾರ್ಕ್ಸ್ ಮಾತ್ರ ಕ್ಯಾಲ್ಕುಲೇಷನ್ ಆಗುತ್ತೆ. ಈಗ ನಾನು ನಿಮ್ಗೆ ಹೇಳ್ತೀನಿ ಲಾಂಗ್ವೇಜಸ್ಗಳೇನು ಅಂತ. ಇಲ್ಲಿ ಇದೊಂಥರ ದ್ರೋಹನೆ ಅಂತ ಹೇಳ್ಬೋದು. ಆಕ್ಚುಲಿ ಇಲ್ಲಿ ಏನೋ ಒಂದು ಅಡ್ವಾಂಟೇಜ್ ಅಂತಂದ್ರೆ, ಕರ್ನಾಟಕ ನೋಡಿ 14 ಇಲ್ಲಿ ನಾನು ನಿಮ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಕೊಂಕಣಿ ಸೇರಿಸಿದ್ದಾರೆ, ಹಿಂದಿ ಮತ್ತೆ ಇಂಗ್ಲಿಷ್ ಜೊತೆಗೆ. ಅಂದ್ರೆ ಇಂಗ್ಲಿಷ್ ಬರೋರು ಯಾವ ರಾಜ್ಯದಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನೋಡ್ಕೋಬಹುದು ನೀವು, ಎಲ್ಲಾ ರಾಜ್ಯಗಳಲ್ಲೂ ಹಿಂದಿ ಇಂಗ್ಲಿಷ್ ಇದ್ದೇ ಇದೆ. ಈಗ ಏನಾಗಿದೆ ಅಂದ್ರೆ, ಆ ಒಂದು ರಾಜ್ಯದ ಲೋಕಲ್ ಭಾಷೆನ ಆಡ್ ಮಾಡಿದ್ದಾರೆ, ಕನ್ನಡ ಮತ್ತೆ ಕೊಂಕಣಿ. ಅಗೇನ್ ಇಲ್ಲಿ ಕಮೆಂಟ್ ಮಾಡ್ಬಿಡಿ ಸರ್, ಕಂಪ್ಲೀಟ್ ವಿಡಿಯೋ ನೋಡಿ, ಡೀಟೇಲ್ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ, ಎಲ್ಲಾ ಡೀಟೇಲ್ ನಿಮ್ಗೆ. ಮತ್ತೆ ಲಾಸ್ಟ್ ಏನು ವಿಡಿಯೋ, ಈಗ ಸ್ವಲ್ಪ ದಿನದ ಮುಂಚೆ, 2 ದಿನದ ಮುಂಚೆ SBI PO ಕಾಲ್ ಆಗಿದೆ, ಅದಕ್ಕೆ ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ. ಓಕೆ, ಅದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್, ಇದು ಕ್ಲರ್ಕ್ ಪೋಸ್ಟ್. ಓಕೆ ಸರ್, ಇಲ್ಲಿ ನೋಡಿದ್ರೆ ಇದೊಂಥರ ದ್ರೋಹನೆ. ಆಕ್ಚುಲಿ ಆ ರಾಜ್ಯದಲ್ಲಿ ಕರ್ನಾಟಕ ಅಂದಕ್ಷ ಕನ್ನಡ ಕೊಂಕಣಿ ಇರಬೇಕು, ತಮಿಳ್ನಾಡು ಅಂದಕ್ಷ ನೋಡಿ ತಮಿಳ್ ಇರಬೇಕು. ಆದ್ರೆ ಇಲ್ಲಿ ಹಿಂದಿ ಇಂಗ್ಲಿಷ್ ಕೂಡ ಎಲ್ಲಾ ಕಡೆ ಆಡ್ ಆಗಿದೆ. ಸೊ ಇದೊಂದು ಸ್ವಲ್ಪ ನಾವು ಎಚ್ಚೆತ್ಕೊಂಡು ಇದಕ್ಕೂ ಹೋರಾಟ ಮಾಡ್ಬೇಕಾಗತ್ತೆ. ಬನ್ನಿ, ಈಗ ತೊಂದರೆ ಇಲ್ಲ, ಕನ್ನಡ ಮತ್ತೆ ಕೊಂಕಣಿ ನಮ್ಮ ಕರ್ನಾಟಕದಲ್ಲಿ ಬರೀಬಹುದು. ಸೊ ಇದು ಡೀಟೇಲ್ PDF ಬೇಕು ಅಂದ್ರೆ ಸರ್, ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಈ ರೀತಿ ಸಿಂಬಲ್ ಇರತಕ್ಕಂಥದ್ದು. ಅಲ್ಲಿ ನಿಮಗೆ PDF ಇದರದ್ದು ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸರ್, ಅಥವಾ ನೀವು IBPS ಇಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಆನ್ಲೈನ್ ಅಪ್ಲಿಕೇಶನ್ ನಿಮ್ಗೆ ನಾಳೆ 7th ಇಂದ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಇಂದ 27 ಲಾಸ್ಟ್ ಡೇಟ್ ಅಕ್ಟೋಬರ್. ಓಕೆ, 22-20 ದಿನ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ನೀವು ಅಪ್ಲೈ ಮಾಡಕ್ಕೆ. ಅಂಡ್ ಎಕ್ಸಾಮ್ ನಿಮ್ಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮ್ ಜನವರಿ ಅಥವಾ ಫೆಬ್ರವರಿ ಇರುತ್ತೆ, ಏಪ್ರಿಲ್ ನಿಮ್ಗೆ ರಿಸಲ್ಟ್ ಬರುತ್ತೆ. ಫೈನ್, ಓಕೆ ಓಕೆ. ಏಜ್ ಎಷ್ಟು ಇರ್ಬೇಕು ಸರ್? ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ 28 ವರ್ಷ. ಇಲ್ಲಿ ಆಸ್ ಆನ್ ಡೇಟ್ ಕೊಟ್ಟಿದ್ದಾರೆ, 1993ಕ್ಕಿಂತ ಕಮ್ಮಿ ಇರಬಾರದು 2007 ತಿಂಗಳಲ್ಲಿ, ಮತ್ತೆ 1-7-2001ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಬಟ್ ನಿಮ್ಮ ಏಜ್ 20-28 ವರ್ಗ ಇದ್ರೆ ಓಕೆ, ಇದು ಜನರಲ್ ಮೆರಿಟ್ ಗೆ, ಇದು ಜನರಲ್ ಮೆರಿಟ್ ಗೆ. ಶೆಡ್ಯೂಲ್ ಕ್ಯಾಸ್ಟ್ ಗೆ 5 ವರ್ಷ ನಿಮ್ಗೆ ರಿಲ್ಯಾಕ್ಸೇಷನ್ ಇದೆ, ಅಂದ್ರೆ 28+5 ಸೇರಿಸ್ಕೋಬಹುದು. OBCಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಪರ್ಸನ್ ವಿತ್ ಡಿಸಬಿಲಿಟಿ 10 ವರ್ಷ ರಿಲ್ಯಾಕ್ಸೇಷನ್ ಇದೆ, ಇಲ್ಲಿದೆ, ನೀವು ನೋಡ್ಕೋಬಹುದು ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ. ನೆಕ್ಸ್ಟ್ ಸರ್, ಎಜುಕೇಶನ್ ಕ್ವಾಲಿಫಿಕೇಶನ್, ಎನಿ ಡಿಗ್ರಿ. ನಾನು ಹೇಳ್ತಾ ಇರ್ತೀನಿ, ಎನಿ ಡಿಗ್ರಿ ಸರ್, ಎನಿ ಡಿಗ್ರಿ. ಅಗೇನ್ ನೀವು ಕಮೆಂಟ್ ಮಾಡ್ಬೇಡಿ, BA ಮಾಡಿರೋ ಮಾಡಬಹುದ, BCOM ಮಾಡಿರೋ ಮಾಡಬಹುದ ಸರ್, ಎನಿ ಡಿಗ್ರಿ, BA ಆಗಿರ್ಲಿ, BCOM ಆಗ್ಲಿ, MBBS ಆಗ್ಲಿ, ಎನಿ ಡಿಗ್ರಿ ಸರ್, ಎನಿ ಡಿಗ್ರಿ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ನಾನು ಹೇಳಿದೀನಿ 20-28 ಜನರಲ್ ಮೆರಿಟ್ ಗೆ. ಫೈನ್ ಸರ್.
ನೆಕ್ಸ್ಟ್ ಬಂದ್ರೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ? ಜನರಲ್ ಮತ್ತೆ ಇಡಬ್ಲ್ಯೂ ಎಸ್ ಅಥವಾ ಓ ಬಿ ಸಿ ಏನಿದೆ ಸರ್, ಓ ಬಿ ಸಿ ಅವ್ರಿಗೆ 850 ರೂಪಾಯಿ ಇದೆ. ಎಸ್ ಸಿ ಎಸ್ ಟಿ ಮತ್ತೆ ಇಡಬ್ಲ್ಯೂ ಎಸ್ ಅಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪಿ ಎಚ್ ಡಿ ಅವ್ರಿಗೆ 125 ರೂಪಾಯಿ ಇದೆ. ಓಕೆ, ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀ ನೀವು ಕಟ್ಟಬೇಕು ಆನ್ಲೈನ್ ಅಲ್ಲೇ. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ವೆರಿ ಇಂಪಾರ್ಟೆಂಟ್. ಮೊದಲು ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ ಅವರು ಲ್ಯಾಂಗ್ವೇಜ್ ಸೆಲೆಕ್ಷನ್ ಇತ್ತು. ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೇಕಾದ್ರೆ ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ನಾರ್ಮಲ್ ಅದೇ ಪೇಪರ್ ಇರುತ್ತೆ. ಏನ್ ನಾವು ಇಂಗ್ಲಿಷ್ ಪೇಪರ್ ಇರ್ತಿತ್ತು, ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಆಪ್ಟಿಟ್ಯೂಡ್ ಇರ್ತಿತ್ತು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಎಬಿಲಿಟಿ ಇರ್ತಿತ್ತು. ಈ ಮೂರು ಸೆಕ್ಷನ್ ಇದ್ದೇ ಇರುತ್ತೆ. ಪ್ರತಿ ಸೆಕ್ಷನ್ ಅಲ್ಲಿ 30 ಮಾರ್ಕ್ಸ್, 35 ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್, ಮತ್ತೆ ಒಂದ್ ಪ್ರತಿ ಸೆಕ್ಷನ್ ಗೂ ಕೂಡ ಬೇರೆ ಬೇರೆ ಸಪರೇಟ್ ಟೈಮಿಂಗ್ಸ್ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ನೋಡಿ ಇಲ್ಲಿ ಆಸ್ಟ್ರಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ನೀವ್ ಏನ್ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಇಂಗ್ಲಿಷ್ ಆರು ಮಾಡ್ಕೊಳ್ಳಿ, ಹಿಂದಿನಾರು ಮಾಡ್ಕೊಳ್ಳಿ. ನೀವು ಕರ್ನಾಟಕದ ಅಪ್ಲೈ ಮಾಡಿದ್ರೆ ಕನ್ನಡ, ಕೊಂಕಣಿ ಎಕ್ಸ್ಟ್ರಾ ಸಿಗುತ್ತೆ ನಿಮ್ಗೆ, ಅದನ್ನ ಬೇಕಾದ್ರೆ ಅಪ್ಲೈ ಮಾಡಬಹುದು. ಅಂದ್ರೆ ಇಂಗ್ಲಿಷ್ ಮಾತ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಯಾಕಂದ್ರೆ ಇಂಗ್ಲಿಷ್ ಸ್ವಲ್ಪ ನಾಲೆಜ್ ಬೇಕಲ್ವಾ, ಅದಕ್ಕೆ ಇಂಗ್ಲಿಷ್ ಪೇಪರ್ ಇದ್ದೇ ಇರುತ್ತೆ ಕಂಪಲ್ಸರಿ. ಇನ್ನು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಎಬಿಲಿಟಿ ಏನಿದೆ ಅದು ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಮೈನ್ಸ್ ಎಕ್ಸಾಮ್ ಸರ್, ಪ್ರಿಲಿಮ್ಸ್ ಪಾಸ್ ಆದ ತಕ್ಷಣ ಒಂದಿಷ್ಟು 10 ಅಲ್ಲಿ ಮೈನ್ಸ್ ಎಕ್ಸಾಮ್ ಕರೀತಾರೆ. ಮೈನ್ಸ್ ಎಕ್ಸಾಮ್ ನಲ್ಲಿ ಕೂಡ ನೋಡಿ ಜನರಲ್ ಇಂಗ್ಲಿಷ್ ಪೇಪರ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋತೀರಾ, ಈಗ ನಿಮ್ಗೆ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಇದೆ ಅಂತಂದ್ರೆ ನಿಮ್ಗೆ ಏನ್ ಹೇಳ್ಬೋದು, ಕರೆಂಟ್ ಅಫೇರ್ಸ್, ಫೈನಾನ್ಷಿಯಲ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಅದು ನಿಮ್ಗೆ ಕನ್ನಡ ಬೇಕಂದ್ರೆ ಕನ್ನಡದಲ್ಲಿ ತಗೋಬಹುದು. ಓಕೆ, ರೀಸನಿಂಗ್ ಎಬಿಲಿಟಿ ಅಗೇನ್ ಕಂಪ್ಯೂಟರ್ ಬಗ್ಗೆ, ಅದು ಕನ್ನಡ ಬೇಕಾದ್ರೆ ತಗೋಬಹುದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕನ್ನಡ ಬೇಕಾದ್ರೆ ತಗೋಬಹುದು. ಮ್ಯಾಥಮೆಟಿಕ್ಸ್, ಸೊ ನಂಬರ್ ಆಫ್ ಕ್ವಶನ್ಸ್ 50, 40, 50, 50, ಸೊ ಟೋಟಲ್ 190 ಇರುತ್ತೆ ಸರ್ ಕ್ವಶನ್ಸ್. ಮ್ಯಾಥ್ ಮಾರ್ಕ್ಸ್ ಬಂದು 200 ಇರುತ್ತೆ. ಟೋಟಲ್ ಟೈಮಿಂಗ್ಸ್ ಎಷ್ಟು ಸರ್, 1.5 ಗಂಟೆ ಪ್ಲಸ್ 2, 2.5 ಗಂಟೆ ಮೇಲೆ 2 ಗಂಟೆ 40 ನಿಮಿಷ ತನಕ ಇರುತ್ತೆ. ಅಂದ್ರೆ ಇಲ್ಲಿ ಮೈನ್ಸ್ ಎಕ್ಸಾಮಿನೇಷನ್ ನೋಡಿ ಇಷ್ಟೇ. ಮೀನ್ಸ್ ಅಲ್ಲಿ ಇದನ್ನ ಪಾಸ್ ಆದ್ರೆ ನಾನು ಕಟ್ ಆಫ್ ಹೇಳ್ತೀನಿ, ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಏನ್ ಕಟ್ ಆಫ್ ಇತ್ತು ಅಂತ ಹೇಳ್ತೇನೆ. ಸೊ ಇದು ಪಾಸ್ ಆದ ತಕ್ಷಣ ನಿಮಗೆ ಯಾವುದೇ ಇಂಟರ್ವ್ಯೂ ಇರಲ್ಲ, ಇದ್ರ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ. ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ನ ತೋರಿಸ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೋತಾ ಇರಬಹುದು. ಇಷ್ಟೇ ಇನ್ಫಾರ್ಮೇಶನ್. ಇನ್ನು ನಿಮಗೆ ನೋಡೋದಾದ್ರೆ ವೇಕೆನ್ಸಿ ನೋಡಿ, ಇಲ್ಲಿ ನೀವು ಯಾವ ಒಂದು, ಇದು ಏನಕ್ಕೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾವ ಒಂದು ರಾಜ್ಯ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಕರ್ನಾಟಕ ಅಂತ ತಗೊಂಡಾಗ ಸ್ನೇಹಿತರೆ, ಇಲ್ಲಿ ನೋಡಿ 16 ಕರ್ನಾಟಕ. ಮೊದಲು ನೋಡಿ ಜುಲೈ ಕಾಲ್ ಮಾಡಿದಾಗ 407 ಪೋಸ್ಟ್ ಇತ್ತು, ಆದ್ರೆ ಈಗ 454 ಪೋಸ್ಟ್ಗಳು ಕರ್ನಾಟಕದಲ್ಲೇ ಇದೆ. ನೀವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ರೆ 454 ಪೋಸ್ಟ್ಗಳು ನೀವು ಕರ್ನಾಟಕದಲ್ಲಿ ನಿಮ್ಗೆ ಸಿಗ್ತವೆ. ಸೊ ಇದ್ರ ಅಡಿಲಿ ನಿಮ್ಗೆ ಕಾಂಪಿಟೇಷನ್ ಇರುತ್ತೆ. ನೋಡಿ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಕರ್ನಾಟಕಕ್ಕೆ ವೆಸ್ಟ್ ಬೆಂಗಾಲ್ ಇಂದ ಅಪ್ಲೈ ಮಾಡ್ತಾರೆ, ಓಕೆ, ಆಂಧ್ರ ಪ್ರದೇಶದಿಂದ ಅಪ್ಲೈ ಮಾಡ್ತಾರೆ, ಮಹಾರಾಷ್ಟ್ರದಿಂದ ಅಪ್ಲೈ ಮಾಡ್ತಾರೆ. ಯಾಕೆ ಗೊತ್ತಾ, ಕರ್ನಾಟಕದಲ್ಲಿ ಯಾರು ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ಳಲ್ಲ, ಕಟ್ ಆಫ್ ಕಮ್ಮಿ ಇರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕನ್ನಡದವರು ಕರ್ನಾಟಕದಲ್ಲಿ ಸಾರ್ವಭೌಮತೆ, ನೀವು ಕನ್ನಡದಲ್ಲಿ ಬರಿಬೇಕು, ನೀವು ಜಾಬ್ ನ ತಗೋಬೇಕು. ಸೊ ಬೇರೆ ರಾಜ್ಯದವರಿಗೆ ಅವಕಾಶ ಕೊಡಬಾರದು ನೀವು, ಓಕೆ. ಕನ್ನಡದವ್ರಿಗೆ ಪ್ರಾಮುಖ್ಯತೆ ಇರಬೇಕು, ಹಾಗಾಗಿ ದಯವಿಟ್ಟು ಬರೀರಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ ಕರ್ನಾಟಕ ಅಂದ ತಕ್ಷಣ ಇಲ್ಲಿ ಯಾವ್ಯಾವ ಬ್ಯಾಂಕು, ಎಷ್ಟ ಸೀಟ್ಸ್ ಇದೆ, ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡಿ. 454 ಇದೆ, ಪ್ಲಸ್ ಅದರ್ ಕ್ಯಾಟಗರಿಗೆ ಅಂದ್ರೆ ಇದು ಓ ಬಿ ಸಿ ಅಂದ್ರೆ ಓ ಬಿ ಸಿ ಅಲ್ಲ, ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಲ್ಲಿ ವಿಜುಯಲ್ ಆಗಿರ್ಬೋದು, ಆರ್ಥೋಪೆಡಿಕ್ ಆಗಿರ್ಬೋದು, ಇಯರಿಂಗ್ ಇಂಪೇರ್ಡ್ ಆಗಿರ್ಬೋದು. ಸೊ ಇದ್ರ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎನ್ಆರ್ ಅಂತ ನಾಟ್ ರಿಪೋರ್ಟೆಡ್. ಈಗ 454 ಇರ್ಬೋದು, ಆದ್ರೆ ಈ ನಾಟ್ ರಿಪೋರ್ಟೆಡ್ ಇದೆಯಲ್ಲ, ಮುಂದೆ ಅವರು ಹಾಕ್ತಾರೆ. ಜೀರೋ ಇರೋ ಕಡೆ ಬರಲ್ಲ ನೋಡಿ, ಜೀರೋ ಇದೆ ಇಲ್ಲಿ ಬರಲ್ಲ, ಎಲ್ ಜೀರೋ ಇದೆ ಅಲ್ಲಿ ಬರಲ್ಲ. ಆದ್ರೆ ಎನ್ಆರ್ ಅಂತಿದ್ಯಲ್ಲ, ಬೇಕಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದನೇ ನಮ್ಗೆ 100 ರಿಂದ 200 ಪೋಸ್ಟ್ ಬಂದ್ಬಿಡ್ಬೋದು, ಓಕೆ, ಕರ್ನಾಟಕದಲ್ಲಿ. ಸೊ 454 ಇರೋದು ಬೇಕಾದ್ರೆ ಅದು 600 ಆಗ್ಬೋದು, 1000 ಆಗ್ಬೋದು, ಓಕೆ. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಬೋದು, ಯಾವಾಗತ್ತೆ ಎಲ್ಲಿ ತನಕ ನಮ್ಮ ರಿಸಲ್ಟ್ ಬಂದು ಸೆಲೆಕ್ಷನ್ ಆಗೋ ತನಕ. ಸೊ ಹಾಗಾಗಿ ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ನೋಡಿ, ಇದು ಪ್ರಿಲಿಮ್ಸ್, ನಾ ಬರೀ ಕರ್ನಾಟಕದ ಮಾತ್ರ ತಗೊಂಡಿದ್ದೀನಿ. ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಬಂದು ನಮ್ಗೆ ಬೆಂಗಳೂರು, ಬೆಳಗಾಂ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಲಿ ಇರುತ್ತೆ. ಮೈನ್ಸ್ ಬಂದು, ಮೈನ್ಸ್ ಅಂದ್ರೆ ನಮ್ಮ ಮುಖ್ಯ ಪರೀಕ್ಷೆ, ವೆರಿ ಇಂಪಾರ್ಟೆಂಟ್. ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಈ ಮೂರು ಜಿಲ್ಲೆಗಳಲ್ಲಿ ನಮಗೆ ಮೈನ್ಸ್ ಎಕ್ಸಾಮ್ ಇರುತ್ತೆ, ಓಕೆ. ಇನ್ನು ಕಟ್ ಆಫ್ ಬಗ್ಗೆ ಮಾತಾಡಿದ್ರೆ ನೋಡಿ, ಪ್ರಿಲಿಮ್ಸ್ ಕಟ್ ಆಫ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 2019 ನೋಡಿ, ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡೋ ಕರ್ನಾಟಕ ಸ್ಟೇಟ್ ಅಲ್ಲಿ ನೋಡಿ 48.5 ಅಷ್ಟೇ ಕಟ್ ಆಫ್ ಔಟ್ ಆಫ್ 100. ಬೇರೆ ರಾಜ್ಯಗಳು ನೋಡಿ 72, 75, 57, 76, ಬಿಹಾರ ನೋಡಿ, ಇಲ್ಲಿ ನೋಡಿ ಜಮ್ಮು ಕಾಶ್ಮೀರ 81, ಮಧ್ಯಪ್ರದೇಶ, ಮಹಾರಾಷ್ಟ್ರ 62, ನಮ್ಮ ಕರ್ನಾಟಕ 50 ಇಲ್ಲ. ಅದಕ್ಕೆ ಸರ್ ಎಲ್ಲಾ ರಾಜ್ಯದವರು ಏನ್ ಮಾಡ್ತಾರೆ, ಕರ್ನಾಟಕದಲ್ಲಿ ಅಪ್ಲೈ ಮಾಡಕ್ ಬರ್ತಾರೆ, ಈಸಿಯಾಗಿ ಸೆಲೆಕ್ಟ್ ಆಗ್ಬಿಡ್ಬೋದು ಅಂತ. ಅರ್ಥ ಆಯ್ತಾ, ಜಾಬ್ ಈಸಿಯಾಗಿ ತಗೋಬಹುದು ಅಂತೇಳಿ, ಓಕೆ. ಸೊ ಹಾಗಾಗಿ ಹೇಳ್ತಾ ಇದೀನಿ ನೋಡಿ, ಬೇರೆ ಬೇರೆ ಕಡೆ ಎಲ್ಲ 73, 76 ನಮ್ಮ ಕರ್ನಾಟಕದಲ್ಲಿ ಕಟ್ ಆಫ್ ಕಮ್ಮಿ ಇದೆ. ದಯವಿಟ್ಟು ಅಪ್ಲೈ ಮಾಡಿ, ನಿಮಗೆ ಜಾಬ್ ಸಿಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಜಾಸ್ತಿ ಇದೆ.
ಇನ್ನು 2020-21 ಲಾಸ್ಟ್ ಇಯರ್ ನೋಡೋದಾದ್ರೆ ಇವಾಗ್ಲೂ ನೋಡಿ ಅಲ್ಲೂ ಕೂಡ 65ಕ್ಕೆ ನಿಂತಿದೆ. ಏನಕ್ಕೆ ಇಷ್ಟ ಹೋಯ್ತು ಗೊತ್ತಾ, ಏನಕ್ಕೆ ಇಷ್ಟ ಹೋಯ್ತು 2020-21 2019 ಕೊರೋನಾ ಇರಲಿಲ್ಲ, ಜಾಸ್ತಿ ವೇಕೆನ್ಸೀಸ್ ಇತ್ತು, ಇಲ್ಲಿ ಕಮ್ಮಿ ಆಯ್ತು 2020-21 ಬೇರೆ ರಾಜ್ಯದವರು ಇಲ್ಲಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಕೂಡ ಕ್ವಶನ್ ಪೇಪರ್ ಈಸಿ ಇತ್ತು, ಆದ್ರೂ ಕೂಡ ಬೇರೆ ರಾಜ್ಯದಲ್ಲಿ 78 ಇದೆ, 77 75 ಇದೆ, 70 ಇದೆ, ನಮ್ದ್ರಲ್ಲೇ ಕಮ್ಮಿ ಇದೆ ನೋಡಿ 65. ಓಕೆ, 65-60 ಆಸುಪಾಸಲ್ಲೇ ಇದೆ. ಸೊ ಹಾಗಾಗಿ ನೀವು 50-60 ಅಥವಾ 65 ತನಕ ಹೋಗ್ಬೋದು ಕಟ್ ಆಫ್. ಅಂದ್ರೆ ಅದಕ್ಕೆ ನೀವು ಹೆಚ್ಚಾಗಿ ನೀವು ಅಪ್ಲೈ ಮಾಡಿದ್ರೆ ಕಟ್ ಆಫ್ ಕಮ್ಮಿ ಇರುತ್ತೆ, ಬೇರೆ ರಾಜ್ಯದ ಜಾಸ್ತಿ ಬಂದು ಇಲ್ಲಿ ಅಪ್ಲೈ ಮಾಡಿದ್ರೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಯಾಕಂದ್ರೆ ಅವರು ಜಾಸ್ತಿ ಬ್ಯಾಂಕಿಗೆ ಓದ್ತಾ ಇರ್ತಾರೆ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ಓದೋಷ್ಟು ಕಟ್ ಆಫ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಹೇಳ್ತೀನಿ ನೋಡಿ, ಜನರಲ್ ಮೆರಿಟ್ಗೆ 80 ಇದೆ. ಓಕೆ, 80 ಇದೆ ಔಟ್ ಆಫ್ ಎಷ್ಟು ಸರ್, 200 ಅಲ್ವಾ? ನಾನು ನಿಮಗೆ ಇಲ್ಲಿ ತೋರಿಸೋದಲ್ಲ ಎಷ್ಟಿದೆ ಸರ್, ಔಟ್ ಆಫ್ 200 ಮಾರ್ಕ್ಸ್. ಎಸ್, ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ. ಸೊ 200 ಮಾರ್ಕ್ಸ್ಗೆ 80 ಇದೆ. ಎಸ್ ಸಿ ಎಸ್ ಟಿಗೆ 64-60 ಇದೆ, ಬಟ್ ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ ನೋಡಿ, 87 ಇದೆ ಹಿಮಾಚಲ ಪ್ರದೇಶ, 86 ಇದೆ. ಸೊ ಕರ್ನಾಟಕದಲ್ಲಿ ಕಮ್ಮಿ ಇರುತ್ತೆ. ಸೊ ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ, ಕಟ್ ಆಫ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಇನ್ನು ನಾನು ಪ್ರತಿ ವಿಡಿಯೋದಲ್ಲೂ ಬ್ಯಾಂಕಿಂಗ್ ಕಾಲ್ ಮಾಡಿದಾಗ ಹೇಳ್ತಾನೆ ಇರ್ತೀನಿ ಏನೇನು ಇರುತ್ತೆ ಅಂತ. ಮೊನ್ನೆ SBI ಕಾಲ್ ಆಗ್ದು ಹೇಳಿದ್ದೆ ಏನೇನ್ ಸಿಲೆಬಸ್, ಸೇಮ್ ಸಿಲೆಬಸ್. ಎಸ್ ಅದು PO ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್, ಕ್ಲರ್ಕ್ ಅಂದ್ರೆ ನಿಮ್ಗೆ ಸ್ವಲ್ಪ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಪೋಸ್ಟ್. ಹಾಗಾಗಿ ಎಲ್ ಸಿಲೆಬಸ್ ಸೇಮ್, ಬಟ್ ಕ್ವಶನ್ ಲೆವೆಲ್ ಸ್ವಲ್ಪ ಈಸಿ ಇರುತ್ತೆ, ಅಷ್ಟೇ. ಇದರಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಇರುತ್ತೆ ಅಷ್ಟೇ, ಸ್ವಲ್ಪ ಡಿಫಿಕಲ್ಟಿ ಮಾಡಿರ್ತಾನೆ PO ಆದ್ರೆ. ಇದು ಕ್ಲರ್ಕ್ ಆಗಿದ್ರಿಂದ ಸೇಮ್ ಸಿಲೆಬಸ್, ನಾನು SBI PO ಗೆ ಏನ್ ಹೇಳಿದ್ದೆ ಸೇಮ್ ಸಿಲೆಬಸ್ ಇಲ್ಲಿದೆ ನೋಡಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ರೀಸನಿಂಗ್ ಎಬಿಲಿಟಿ ಆಗಿರ್ಬೋದು, ಸೇಮ್ ಸಿಲೆಬಸ್. ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ನೀವು. ಓಕೆ, ಇನ್ನು ಬುಕ್ ಬಗ್ಗೆ ಅಗೇನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಹಾಗಾಗಿ ಇಲ್ಲಿ ಪುನಃ ಇನ್ನೊಂದ್ಸಲ ನಾನು ಅದನ್ನ ಹೇಳಕ್ ಹೋಗಲ್ಲ. ಲಿಸ್ಟ್ ಕೊಟ್ಟಿದ್ದೀನಿ ಯಾವ್ದು ನೀವು ಓದ್ಕೋಬೇಕು ಅಂತ, ಯಾವ್ದು ಅಂತ ಹೇಳಿ. ಇಂಗ್ಲಿಷ್ಗೆ ನೀವು ಯಾವ್ದೇ ಬುಕ್ ಬೇಕಾಗಿಲ್ಲ, ಜಾಸ್ತಿ ಗ್ರಾಮರ್ ಬಗ್ಗೆ ಕಿಂತ ಪ್ರಾಕ್ಟೀಸ್ ಮಾಡಿದಷ್ಟು ಬಂದ್ಬಿಡುತ್ತೆ. ಇನ್ನು ನಮ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆದ್ರೆ MK ಪಾಂಡೆ ಚೆನ್ನಾಗಿದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ರೀಸನಿಂಗ್ ಆದ್ರೆ MK ಪಾಂಡೆ ತಗೊಳ್ಳಿ, ಚೆನ್ನಾಗಿದೆ. ಅಥವಾ ಸಿಜ್ವಾಲ್ ಮತ್ತೆ ಇಂದು ಸಿಜ್ವಾಲ್ ಅವ್ರದ್ದು ಚೆನ್ನಾಗಿದೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದ್ರೆ ಅರುಣ್ ಶರ್ಮಾ ಚೆನ್ನಾಗಿದೆ. ಓಕೆ, ಫಾಸ್ಟ್ ಟ್ರ್ಯಾಕ್ ರಾಜೇಶ್ ವರ್ಮಾ ಅವ್ರದ್ದು ಕೂಡ ಚೆನ್ನಾಗಿದೆ. ಇನ್ ಜನರಲ್ ಅಂಡ್ ಫೈನಾನ್ಶಿಯಲ್ ಎಮ್ಎನ್ಎಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಗಳದು ನಿಮಗೆ ಸಿಗ್ತಾ ಹೋಗ್ತದೆ. ಬುಕ್ಸ್ ಕೊಡುವವ್ರದ್ದು ಮಂತ್ಲಿ ಒಂದು PDF ಕೂಡ ಫ್ರೀ ಆಗಿ ಅಲ್ಲಿ ನೋಡ್ಕೋಬಹುದು. ಅಥವಾ ಇಂಡಿಯಾ ಇಯರ್ ಬುಕ್ ಆಗಿರ್ಬೋದು, ಮನೋರಮಾ ಬುಕ್ ಆಗಿರ್ಬೋದು, ಮತ್ತೆ ಅರಿಹಂತ್ ಪಬ್ಲಿಕೇಶನ್ ತೋರಿದೆ, ಸ್ಟಾಟಿಕ್ GK ಗೆ ನಿಮ್ಗೆ ಕವರ್ ಆಗುತ್ತೆ. ಸೊ ಇದಿಷ್ಟು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಬರಿಬಹುದು, ಕೊಂಕಣಿಯಲ್ಲಿ ಬರಬಹುದು, ಹಿಂದಿ ಇಂಗ್ಲಿಷ್ ಅಲ್ಲಿ ಬರಿಬಹುದು. ಎಗೈನ್ ಹೇಳ್ತಾ ಇದ್ದೀನಿ, ಲಾಸ್ಟ್ SBI PO ದಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಮಾತ್ರ. ಆದ್ರೆ ಇದು ಕ್ಲರ್ಕ್ ಆಗಿದ್ರಿಂದ ನೀವು ಕರ್ನಾಟಕದ ಸೆಲೆಕ್ಟ್ ಮಾಡ್ಕೋಬಹುದು, ಯಾವ್ದೇ ರಾಜ್ಯ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಡೀಟೇಲ್ ಕಂಪ್ಲೀಟ್ ಆಗಿ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಕನ್ನಡದಲ್ಲಿ ಸರ್ ಎಲ್ಲಿ ಕ್ವಶನ್ ಪೇಪರ್ ಸಿಗುತ್ತೆ ಅಂದ್ರೆ, ನಾ ಆಲ್ರೆಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಮತ್ತೆ ರೀಸನಿಂಗ್ ಬಗ್ಗೆ ಸಾಲ್ವ್ ಮಾಡಿದ್ದೀನಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಕ್ವಶನ್ ತಗೊಂಡು. ಅದನ್ನ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎರಡು ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ನೋಡಿ, ನಿಮಗೆ ಅವಾಗ ಅರ್ಥ ಆಗುತ್ತೆ ಹೆಂಗ್ ಕ್ವಶನ್ಸ್ ಬರುತ್ತೆ, ಹೆಂಗ್ ಸಾಲ್ವ್ ಮಾಡೋದು, ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ. ಓಕೆ, ನಮಸ್ಕಾರ ಸ್ನೇಹಿತರೆ.